ನಮ್ಮ ಶಿಫಾರಸು ನಾವು ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರಪತಿ ಅವರಿಗೆ ನಾವು ನೇರವಾಗಿದ್ದು ಕೊರೆಯುತ್ತೇವೆ. ನಮ್ಮ ರಾಜ್ಯ ಸರ್ಕಾರ ಕೇಳ್ತೀವಿ, ರಾಜ್ಯ ಸರ್ಕಾರ ಅಲ್ಲಿ ಮುಂದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಜಿಲ್ಲಾ ಶಾಖೆ ಬಿಜಾಪುರ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ರಾಷ್ಟ್ರಪತಿಗಳಿಗೆ ಸಲ್ಲಿಸುವಂಥ ಒಂದು ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಿದ್ದೀವಿ. ಆ ಮನವಿಯ ಒಂದು ಸಾರಾಂಶ ಏನಂತಂದ್ರೆ, ಈ ಬಿ ಕೆ ಪವಿತ್ರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ನೀಡಿದೆ, ಅದು ಒಂದು ಎಸ್ ಸಿ ಎಸ್ ಟಿ ಸರ್ಕಾರಿ ನೌಕರರ ಒಂದು ಹಿತ ಕಾಯುವಲ್ಲಿ ಎಳ್ಳಷ್ಟು ಇಲ್ಲ. ನಂತರ ಈ ಒಂದು ಸುಪ್ರೀಂ ಕೋರ್ಟ್ ಆರ್ಡರನ್ನ ನಮ್ಮ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು ತಮ್ಮ ಮನಸ್ಸಿಗೆ ಬಂದಂಗ ಅಂತಂದ್ರೆ, ಒಂದು ಡಿಪಾರ್ಟ್ಮೆಂಟ್ದವ್ರು ಒಂದು ರೀತಿ, ಒಂದು ಡಿಪಾರ್ಟ್ಮೆಂಟ್ದವ್ರು ಒಂದು ರೀತಿ, ಮನಸ್ಸಿಗೆ ಬಂದಂಗ ವ್ಯತಿರಿಕ್ತವಾಗಿ ಅನುಷ್ಠಾನಗೊಳಿಸ್ತಾ ಇದ್ದಾರೆ. ನ್ಯಾಯಯುತವಾಗಿ ಅದನ್ನು ಅನುಷ್ಠಾನಗೊಳಿಸ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ದಲ್ಲಿ 15+3 ಅಂದ್ರೆ 1978 ರೂಲನ್ನ ಹಿಡಿದಿರುವಂತ ಯಾವುದೇ ಉದಾಹರಣೆಗಳಿಲ್ಲ. ಪ್ರತಿ ಕ್ಯಾಡರ್ನಲ್ಲಿ 15+3 ಬಡ್ತಿ ನಮಗೆ ಮೀಸಲಾತಿ ಅದ, ಅದನ್ನ ಒಂದು ವೈಜ್ಞಾನಿಕ ರೀತಿಯೊಳಗ ಅನುಷ್ಠಾನಗೊಳಿಸ್ಲಿಕ್ಕೆ ಅದ. ಆದರೆ ಈಗ ಈ ನಮ್ಮ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರ್ತಕ್ಕಂಥ ಕೆಲವೊಂದು ಮೊಂಡ ಅಧಿಕಾರಿಗಳ ಒಂದು ಉದ್ದಟತನದಿಂದ ಏನದಲ್ಲ, ರಾಜ್ಯದಲ್ಲಿ ಇರ್ತಕ್ಕಂಥ ಈ ಸಣ್ಣ ಪ್ರಮಾಣದ ಮತ್ತು ಈ ಕೆಲವೊಂದು ಅತಿ ತಮ್ಮ ವಯಸ್ಸನ್ನು ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಳದಾರ್ದಂಥ ರಾಜ್ಯ ಸರ್ಕಾರಿ ನೌಕರಿಗೆ ಅವರು ವ್ಯತಿರಿಕ್ತ ಪರಿಣಾಮ ಅಂದರೆ ಅದನ್ನ ವೈಜ್ಞಾನಿಕವಾಗಿ ಅನುಷ್ಠಾನಗೊಳಿಸದೆ ಅವ್ರ ಮನಸ್ಸಿಗೆ ಬಂದಂಗೆ ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಸೊ ಅದನ್ನು ಒಂದು ಇದರೊಳಗೆ ಉಲ್ಲೇಖ ಮಾಡಿದ್ದೀವಿ. ಅದಲ್ಲದೆ ನಮ್ಮ ಈ ಹಿಂದಿನ ಒಂದು ಘನವತ್ತ ರಾಜ್ಯ ಸರ್ಕಾರ ಈ ನಮ್ಮ ಬಿಲ್ಲನ್ನು ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟಂತೆ ಒಂದು ಬಿಲ್ಲನ್ನು ಪಾಸ್ ಮಾಡಿಬಿಟ್ಟು ನಮ್ಮ ರಾಷ್ಟ್ರಪತಿಗಳ ಅಂಕಿತಗೆ ಕಳಿಸಿತ್ತು. ಈಗಾಗಲೇ ಅದು ಹೋಮ್ ಅಫೇರ್ಸ್ ಡಿಪಾರ್ಟ್ಮೆಂಟ್ದಿಂದ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರದೊಳಗೆ ಅದ, ಅದು ಆ ಬಿಲ್ಲನ್ನು ರಾಷ್ಟ್ರಪತಿಗಳು ಒಪ್ಪಿಬಿಟ್ಟು ಅಂಕಿತ ಹಾಕಿದ್ರಲ್ಲಿ ಈ ನಮ್ಮ ಎಸ್ ಸಿ ಎಸ್ ಟಿ ಏನು ಬಡ್ತಿ ಮೀಸಲಾತಿಯೊಳಗೆ ನೊಂದ ಸರ್ಕಾರಿ ನೌಕರರಿದ್ದಾರ ಅವ್ರಿಗೆಲ್ಲ ಒಂದು ಒಳ್ಳೇದಾಗ್ತದ, ಸೊ ನ್ಯಾಯ ಸಿಗ್ತದ, ನ್ಯಾಯವಾಗಿ ಸಿಗ್ತದ. ಸೊ ಅದ ಒಂದನ್ನು ನಾವು ಮನವಿಯನ್ನು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅಪ್ಪಣೆಯ ಮೇರೆಗೆ ಇವತ್ತು ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಏಕಕಾಲಕ್ಕೆ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಮನವಿ ಹೋದ ನಂತರ ಇದು ಮೌನವಾಗಿ ಬಂದಂತ ಒಂದು ಹೋರಾಟ ಅದ. ಈ ಮನವಿ ಅಕಸ್ಮಾತ್ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂಥ ದಿನಗಳೊಳಗೆ ಪುರಸ್ಕಾರ ಆಗದೇ ಇದ್ದರೆ ಈ ಬಗ್ಗೆ ನಾವು ಕರ್ನಾಟಕ ರಾಜ್ಯದಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ಅಂತೇಳಿ ನಾವು ಈ ಮೂಲಕ ಹೇಳ್ತಾ ಇದ್ದೀನಿ. ಇದರದ್ದು ಅಪ್ರಾಕ್ಸಿಮೇಟ್ ಡೇಟ್ ಗೊತ್ತಾಗಿಲ್ಲ, ಬಟ್ ನೆಕ್ಸ್ಟ್ ಮಂತ್ ಅಂತೂ ಈ ಬಗ್ಗೆ ನಾವು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳೋಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ರವಿಕುಮಾರ್ ಜಾಧವ್ ಈ ಒಂದು ಸಮಿತಿಯ ನಿರ್ದೇಶಕರಾಗಿದ್ದೀವಿ. ನನ್ನ ಹೆಸರು ಎಸ್ ಬಿ ನಿಂಬ್ರಿಗೆ ಅಂತ, ನಾನು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಂದಿದ್ದೀನಿ. ನಾನು ಎಸ್ ಸಿ ಎಸ್ ಟಿ ಸಮನ್ವಯ ಸಮಿತಿಯಲ್ಲಿ ಉಪಾಧ್ಯಕ್ಷನಾಗಿ ನನ್ನ ಪದನಾಮ ಇದೆ. ಈ ಬಡ್ತಿ ಮೀಸಲಾತಿ ವಿಷಯವಾಗಿ ಈಗಾಗಲೇ ನಮ್ಮ ರಾಜ್ಯ ಮಟ್ಟದ ಅಧ್ಯಕ್ಷರು ನಿರ್ಣಯ ಕೈಗೊಂಡಂತೆ ಈ ರಾಷ್ಟ್ರಪತಿಗಳ ಅಂಕಿತಕ್ಕಾಗಿ ಬಾಕಿ ಇರುವ ಈ ಬಿಲ್ಲನ್ನು ಪಾಸ್ ಮಾಡುವ ಸಲುವಾಗಿ ರಾಜ್ಯಾದ್ಯಂತ ಒಂದು ಒತ್ತಡ ಹಾಕುವ ಒಂದು ನಿಟ್ಟಿನಲ್ಲಿ ಎಲ್ಲ ಜಿಲ್ಲೆಯಲ್ಲಿರುವ ನಮ್ಮ ಸಮನ್ವಯ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಮನವಿಯನ್ನು ಸಲ್ಲಿಸಿ ರಾಷ್ಟ್ರಪತಿಗಳಿಗೆ ಕಳಿಸಬೇಕಂತೇನು ಒಂದು ನಿರ್ದೇಶನ ಬಂತು. ಅದರ ಪ್ರಕಾರ ಇವತ್ತು ಕಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದು ನಮ್ಮದು ಅನುಷ್ಠಾನ ಆಗ್ತದಂತ ಮಾನ್ಯ ರಾಷ್ಟ್ರಪತಿಗಳು ಸೈನ್ ಆಗ್ತಂತ ಒಂದು ಭರವಸೆ ನಮಗಿದೆ. ಆಗದೇ ಇದ್ರೆ ಮತ್ತೆ ನಮ್ಮ ಕೇಂದ್ರ ಸಮಿತಿಯ ಮುಂದಿನ ನಿರ್ಣಯವನ್ನು ಅದು ಏನು ಹೋರಾಟ ಇನ್ನೊಂದು ಏನೋ ಅದ್ರ ಪ್ರಕಾರ ಮಾಡ್ತೀವಿ. ಹೇಳಿ ಶಿವಲಿಂಗಪ್ಪ ನಿಂಬರಿಗೆ ಅಂತ ಹೇಳಿ ನನ್ನ ಹೆಸರು. ಇವತ್ತು ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿಗಳ ಒಂದು ಸರ್ಕಾರ ಹಿತ ಕಾಪಾಡುವ ನಿಟ್ಟಿನಲ್ಲಿದ್ದಾಗೂ ಸಹಿತ ಕೇಂದ್ರ ಸರ್ಕಾರ ಹಾಗೂ ಇಲ್ಲಿದ್ದಂಥ
ಕೆಲವೊಂದು ಜಾತಿವಾದಿ ರಾಜಕೀಯ ಪಕ್ಷಗಳು ಎಸ್ಸಿ ಎಸ್ಟಿಗಳ ಒಂದು ಬಡ್ತಿಯನ್ನು ತಡೆ ಹಿಡಿದು ಅವರ ಬಡ್ತಿಯನ್ನು ರದ್ದು ಮಾಡಿ ಹಿಂಬಡ್ತಿಯನ್ನು ಕೊಡುವ ನಿಟ್ಟಿನಲ್ಲಿ ನೋಡಿದ್ರೆ ದೇಶದಲ್ಲಿ ಎಸ್ಸಿ ಎಸ್ಟಿಗಳಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಒಳಗೆ ಜಗಳ ಹಚ್ಚಿ ಈ ದೇಶವನ್ನು ಒಡಿಬೇಕನ್ನೋ ಹುನ್ನಾರ ನಡೆದಿದೆ. ಬಂಧುಗಳು, ಇವತ್ತು ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿದ್ದಂಥ ಏನು ಕೇಂದ್ರ ಸರ್ಕಾರದಲ್ಲಿದ್ದಂಥ ಎಲ್ಲ ಪಕ್ಷಗಳ ಸಂಸದರು ಬಹಳ ಒಂದು ಆತ್ಮಾಲೋಕನ ಮಾಡಿಕೊಳ್ಬೇಕಾಗಿದೆ. ತಾವು ಯಾವ ಜನಾಂಗದ ಪ್ರತಿನಿಧಿಸತಕ್ಕಂಥ ತಾವುಗಳು ಇವತ್ತು ನಮ್ಮೆಲ್ಲರ ಹಿತ ಕಾಪಾಡೋದು ತಮ್ಮ ಕರ್ತವ್ಯ. ಇವತ್ತು ಏನಾಗ್ತಾ ಇದೆ ಅಂದರೆ ಕರ್ನಾಟಕ ಸರ್ಕಾರ ಒಂದು ಬಡ್ತಿ ಮೀಸಲಾತಿಯನ್ನು ತಡೆದು ಸುಪ್ರೀಂ ಕೋರ್ಟ್ಗೆ ಒಂದು ಮನವಿಯನ್ನು ಸಲ್ಲಿಸಿದರೂ ಸಹಿತ ಅದನ್ನೇ ಮತ್ತೆ ಸುಪ್ರೀಂ ಕೋರ್ಟ್ ಯಥಾಸ್ಥಿತಿಯಾಗಿ ಅವರ ಒಂದು ಹಿಂಬಡ್ತಿಯನ್ನು ಕಾರ್ಯರೂಪಕ್ಕೆ ತರಿ ಅಂತ ಮತ್ತೆ ಪತ್ರ ಬರೆದಾಗ ಇಲ್ಲಿದ್ದಂಥ ಎಸ್ಸಿ ಎಸ್ಟಿಗಳ ಪರಿಸ್ಥಿತಿ, ನೌಕರ ಪರಿಸ್ಥಿತಿ, ಕೆಲವೊಂದು ಜನ ಮಾನಸಿಕವಾಗಿ ಹಿಂಸೆಪಟ್ಟು ಕೆಲವೊಂದು ಜನ ಮೃತಪಟ್ಟಿದ್ದು ಬಹಳ ಗಂಭೀರವಾದಂಥ ಇದು ಸಂವಿಧಾನಕ್ಕೆ ವಿರೋಧವಾದಂಥ ಚಟುವಟಿಕೆ ಇಲ್ಲಿ ನಡೀತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಇದು ಎಸ್ಸಿ ಎಸ್ಟಿಗಳ ಕೇವಲ ಬಡ್ತಿಯಲ್ಲಿ ನೌಕರರ ಸಮಸ್ಯೆ ಅಷ್ಟೇ ಅಲ್ಲ, ಅಟ್ರಾಸಿಟಿ ಇರ್ಬೋದು, ಅವರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳಿರ್ಬೋದು, ಇವತ್ತು ಗೋಹತ್ಯೆ ನಿಷೇಧ ಒಂದು ಹೆಸರಿನಲ್ಲಿ ದಲಿತರನ್ನ ದಬ್ಬಾಳಿಸಿ ಅವಮಾನಿಸಿ ಅವರನ್ನು ಕೊಲೆ ಮಾಡುವ ಘಟನೆಗಳು ನಡೀತ ನೋಡಿದ್ರೆ ದೇಶದಲ್ಲಿ ಅಸಹಕಾರ ಹಾಗೂ ದೌರ್ಜನ್ಯಗಳು ಹೆಚ್ಚಾಗ್ತವೆ. ಇದಕ್ಕೆಲ್ಲ ಕಾರಣ ಈ ಕೇವಲ ಒಂದು ಪಕ್ಷ, ಒಂದು ರಾಜಕೀಯ ಹಿತಾಸಕ್ತಿ ಅಷ್ಟೇ ಅಲ್ಲ, ಈ ದೇಶದಲ್ಲಿದ್ದಂಥ ಕೋಮುವಾದಿಗಳು, ಮೇಲ್ವರ್ಗದವರು ಈ ದಲಿತರನ್ನ ಎಸ್ಸಿ ಎಸ್ಟಿಗಳನ್ನು ಹೀನಾಯವಾಗಿ ನಡೆಸಿಕೊಳ್ಬೇಕಂತ ಏನು ಒಂದು ಉದ್ದೇಶ ಇಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಸಂಸದರು, ಎಲ್ಲ ಪಕ್ಷದ ಸಂಸದರು ಹಾಗೂ ರಾಜ್ಯ ಸರ್ಕಾರದಲ್ಲಿದ್ದಂಥ ಎಲ್ಲ ನಮ್ಮ ಎಸ್ಸಿ ಎಸ್ಟಿ ವಿಧಾನ ಪರಿಷತ್ತಿನ ಸದಸ್ಯರು ಬಹಳ ಗಂಭೀರವಾಗಿ ಇದನ್ನ ಪರಿಶೀಲನೆ ಮಾಡಬೇಕಾಗಿದೆ. ಈ ಎಸ್ಸಿ ಎಸ್ಟಿಗಳ ದೌರ್ಜನ್ಯ ಹಾಗೂ ಅವರ ಏನು ಅಭಿವೃದ್ಧಿ ಕೆಲಸಗಳಿವೆ, ಅವರ ಮೇಲಿದ್ದಂಥ ಏನು ಅಟ್ರಾಸಿಟಿ, ಒಂದು ಬಹಳ ನಮಗೆ ಒಂದು ಮಜಬೂತಾದಂಥ ಒಂದು ಕಾನೂನಿತ್ತು, ಅದನ್ನು ಸಡಿಲು ಮಾಡುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಎಸ್ಸಿ ಎಸ್ಟಿಗಳನ್ನು ಬಹಳ ಮೊದಲಿನ ಪರಿಸ್ಥಿತಿಗೆ ತರಬೇಕಂತ ಏನು ಹುನ್ನಾರ ನಡೆಸಿದ್ದಾರೆ, ಇದು ಖಂಡನೀಯ. ಇದು ಆದರೆ ಏನು ತಾವೆಲ್ಲ ಸಂಸದರು ಏನು ಪಾರ್ಲಿಮೆಂಟಲ್ಲಿ ಕೂತಿದ್ದೀರಿ, ಇದು ಎಲ್ಲ ಜನರ ಒಂದು ಪ್ರತಿನಿಧಿಸ್ಕೊಂಡ ನಿಮಗೆಲ್ಲ ಒಂದು ಬಹಳ ವಿಚಾರ, ಇದು ಬಹಳ ಕೆಟ್ಟದ ಮುಂದೆ ಪರಿಣಮಿಸ್ತಿದೆ. ತಾವೆಲ್ಲ ಗಂಭೀರವಾಗಿ ಇದನ್ನು ವಿಚಾರ ಮಾಡಿಕೊಂಡು ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಈ ಬಡ್ತಿ ಮೀಸಲಾತಿ ಆಗಲಿ, ಅಟ್ರಾಸಿಟೀಸ್ ಆಗಲಿ, ಗೋಹತ್ಯೆ ಮೇಲೆ ನಡೆದಂಥ ದೌರ್ಜನ್ಯಗಳಲ್ಲಿ ಇವೆಲ್ಲ ನಿಯಂತ್ರಣ ಮಾಡಲಿಕ್ಕೆ ತಾವೆಲ್ಲ ಗಂಭೀರವಾಗಿ ಚಿಂತನೆ ಮಾಡಬೇಕು, ಸರ್ಕಾರಕ್ಕೆ ಒತ್ತಡ ಹೇರಬೇಕು. ಒಂದು ನಿಟ್ಟಿನಲ್ಲಿ ತಾವು ರಾಜೀನಾಮೆ ಕೊಟ್ಟು ಹೊರಗೆ ಬಂದರೂ ಸಹಿತ ಏನು ಅಡ್ಡಿ ಇಲ್ಲ, ನಮ್ಮ ಜನರ ಹಿತಕ್ಕಾಗಿ ತಾವು ಈ ಒಂದು ಕಾರ್ಯವನ್ನು ಮಾಡಬೇಕಂತ ಹೇಳ್ತಾ ಇದ್ದೇನೆ. ಕಡವೆಪ್ಪ ಸಲಗಲ್, ದಲಿತ ಸಮನ್ವಯ ಸಮಿತಿ ಅಧ್ಯಕ್ಷರು.